ಶಾಲಿಗ್ರಾಮ ಕೊಟ್ಟಾದ ಮೇಲೆ ನಾವು ಸಾಲಿಗ್ರಾಮನ ಮನೆಯಲ್ಲಿ ಪೂಜೆ ಮಾಡಿಸ್ಕೊತೀವಿ ಮಾಡ್ತಾ ಇದ್ವಿ ಹೀಗೆ ಅನೇಕ ಬಾರಿ ಅವರು ಬೆಂಗಳೂರಿಗೆ ಬರ್ತಿದ್ರು ಆಶ್ರಮದಲ್ಲಿ ಅಲ್ಲಿ ಅದೇ ಇದರಲ್ಲಿ ಇದ್ರು ಮಾಮೂಲಿ ನಾವು ಸಾಯಂಕಾಲ ಟೈಮು ಹೋಗೋದು ನಮ್ಮದು ಮಾಮೂಲಿ ಹಾಗೆ ಭಜನೆ ಮಾಡಿಕೊಂಡು ಇರ್ತಿದ್ದೋ ಒಂದೊಮ್ಮೆ ಏನಾಯಿತು ಆವಾಗ ಈ ಕಟ್ಟಡದ ಹೊಸದ ಈ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ಗೆ ಇದು ಇದು ಶುರುವಾಯಿತು ಆಯಿತು ಏನೋ ಕಟ್ಟಡ ಕಟ್ಟೋದಕ್ಕೆ ಶೇ ಕಟ್ಟಡ ಕಟ್ಟಬೇಕಾದ್ರೆ ಶುರು ಆಯಿತು ಅದೆಲ್ಲ ನಾನು ನಾವು ಕೆಲಸ ಮಾಡಿದ್ದೇನು ಬೇಕಾಗಿಲ್ಲ ಹೇಳೋದು ಆದರೆ ನನ್ನ ಕೆಲಸ ಏನು ಕರೆಂಟ್ ಕೊಡಿಸೋದು ಅಥವಾ ಇದು ಮಾಡೋದು ಆ ಸೆಕ್ರೆಟ್ರಿ ರಾಜು ನನಗೆ ವಹಿಸೋರಲ್ಲ ನಾವು ಕೆ ವಿನಲ್ಲಿ ಇದ್ವಲ್ಲ ಅಂದರೆ ಆವಾಗ ಫಸ್ಟ್ ಗ್ರೌಂಡ್ ಫ್ಲೋರ್ ಆಯ್ ಕಟ್ಟ ಆಯಿತು ಆಮೇಲೆ ಸೆಕೆ ಫಸ್ಟ್ ಫ್ಲೋರ್ಗೆ ಇದಾಯಿತು ಆವಾಗ ಹಾಕಬೇಕಾದ್ರೆ ಮೋಲ್ಡಿಂಗ್ ಹಾಕ್ಬೇಕಾದ್ರೆ ನಾವು ಸ್ವಲ್ಪ ಎಡ್ಜಲ್ಲಿ ನಿಂತುಬಿಟ್ಟಿದ್ದೆ ಹೇಳಿದ್ರು ಏನು ಬಿದ್ದೆ ಓಡ್ಬೇಕಾಯ್ತೇನೆ ಗೊತ್ತಿಲ್ಲ ಏನಂತ ಅನಾಹುತ ಆಗಲಿಲ್ಲ ಸೊ ಆಮೇಲೆ ಬಾಬವ್ರು ಬಂದಾಗ ಕೆಳಗಡೆ ರೂಮ್ ಉಳ್ಕೊಳ್ತಿದ್ರಲ್ಲ ಆವಾಗ ಇದು ತಯಾರಾಯಿತು ಈಗ ಮಾಮೂಲಿ ಇದೆಯಲ್ಲ ಏನು ಅಲ್ಲಿ ಉಳ್ಕೋತಾ ಇದ್ದರು ಅಲ್ಲಿ ಉಳ್ಕೊಂಡು ಫಸ್ಟ್ ಫ್ಲೋರಲ್ಲಿ ಹಾಂ ಇವಾಗ ಮಾ ಇದರಲ್ಲಿ ಅದರಲ್ಲಿ ಅಲ್ಲಿ ಮಲಗ್ತಿದ್ದು ಅಲ್ಲಿ ಇದು ಆಗ್ತಾಯಿದ್ರು ಸರಿ ಬಂದರೆ ಭಾಳಷ್ಟು ದಿವಸ ಇರೋರು ಆವಾಗ ಆ ಇದಾದ್ಮೇಲೆ ಸರಿ ಅದಕ್ಕೆ ಅದು ಇದ್ದಾಗ ಏನಾಯಿತು ಒಂದು ಸಾರಿ ಮಧ್ಯಾಹ್ನ ಟೈಮು ನಾನು ಈ ಕರೆಂಟ್ ಟೆಂಪರರಿ ಇದರಲ್ಲ ಇತ್ತಲ್ಲ ಇದನ್ನೇನೂ ಮಾಡೋಕ್ಕೆ ನಮ್ಮ ಲೈನ್ ಮ್ಯಾನ್ಗಳು ಇವರು ಎಲ್ಲ ನಮಗೆ ಇದಿತ್ತು ಲಿಂಕ್ ಇದಿತ್ತಲ್ಲ ಆ ಪರ್ಮನೆಂಟ್ ಮಾಡೋಕ್ಕೆ ಒಂದು ಕಂಬ ಹಾಕಿಸ್ಬೇಕಾಗಿತ್ತು ಅದಕ್ಕೆಲ್ಲ ಜಂಡಮಿ ಹಿಂದೆಗಡೆ ಮನೆ ಮಣೆ ಕಡೆ ಅಲ್ಲಿ ಕಂಬ ನಡೆಸ್ತಾ ಇದ್ದವು ನಾ ಬಂದು ನಮ್ಮ ಲೈನ್ಮೆನ್ಗಳೆಲ್ಲ ಏನು ಮಾಡೋರು ಸ್ವಲ್ಪ ಅದೇನೋ ಜೋರಾಗಿ ಮಾತಾಡಿಕೊಂಡು ಕಂಬ ಎತ್ತವರು ಈ ಶಬ್ದ ಅಲ್ಲಿಗೆ ಕೇಳ್ತಾ ಇ ಬಾಬಾರ ಮೇಲೆ ಕೂತಿದ್ರು ಎಲ್ಲ ಜನಗಳು ಇದ್ದರು ಆಮೇಲೆ ಕಿಟಕಿ ನಲ್ಲಿ ಒಬ್ಬರು ಯಾರೋ ನನ್ನ ಕರೆದ್ರು ಬಾಬಾರ ಕರಿತಾರೆ ಬರ್ರಿ ಅಂತ ಮತ್ತೆ ಬಂದೆ ಮಾಮೂಲಿಯಾಗಿ ಹೋಗಿದೆ ನಮಸ್ಕಾರ ಮಾಡಿದೆ ಯಾ ಅಲ್ಲಿ ಕೇಳಿದ್ರಂತೆ ಯಾರೋ ಅಲ್ಲಿ ಮಹೇಶ್ ಇಂಜಿನಿಯರು ಅಲ್ಲಿ ಕಂಬ ಸರ್ ಬಾಬಾ ಅದು ಮಾಡ್ತಾಯಿ ಅಂತಂದು ಅಂದಾಗ ಕರೆದ್ರು ನಾನು ಒಳಗದೆ ಒಳಗಾದ್ಮೇಲೆ ಮಾಮೂಲಿ ನಮಸ್ಕಾರ ಮಾಡಿದೆ ನಮಸ್ಕಾರ ಮಾಡಿದ ಮೇಲೆ ತಲೆ ಮೇಲೆ ಹಿಂಗೆ ಕೈ ಇಟ್ಬಿಟ್ಟು ಚಲೋ ಅಂತ ಅಂತ ಅಂದರು ಆಮೇಲೆ ಚಲೋ ಆಗ್ತೈತೆ ಅಂತ ಅಂತ ಆಶೀರ್ವಾದ ಮಾಡಿದರು ಮಾಡಿದ್ಮೇಲೆ ನಾವು ಪಕ್ಕದಲ್ಲಿ ಕೂತು ಇದಾಯಿತು ಕೂತ್ಕೋತಾಯಿದ್ರು ನಮ್ಮ ಮನೆಯವರು ಅವರೆಲ್ಲ ಅಡುಗೆ ಮಾಡಿ ಅದೇ ಇದಕ್ಕೆಲ್ಲ ಮಾಮೂಲಿಯಾಗಿ ಹೋಗ್ತಾಯಿದ್ರು ಅಡುಗೆ ಮಾಡೋದು ಅಲ್ಲಿ ಬಳಸೋದು ಇನ್ನೂ ಕೆಲವು ಹೆಂಗ್ಸ್ ಲೇಡೀಸೆಲ್ಲ ಇದು ಮಾಡ್ಕೊಂಡು ಮಧ್ಯಾಹ್ನದ್ದು ಬಾಬಾರಿಗೆ ಇದು ಮಾಡ್ತಾ ಸೇವ್ ಮಾಡ್ತಾ ಮಾಡ್ತಾಯಿದ್ರು ಆವಾಗೇನಾಯಿತು ಒಂದು ದಿವ್ಸ ಒಂದು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಈ ಅಲ್ಲೇ ಲೊಕ್ಯಾಲಿಟಿ ಚಕ್ರವರ್ತಿ ಲೇಔಟ್ ಚಂದ್ರಾವಳಲ್ಲೇ ಒಟ್ಟು ಅವರು ಈ ಬಾ ನಮ್ಮ ಆಶ್ರಮದ ಮೇಲೆ ಕೇಸ್ ಹಾಕಿದ್ರು ಕೇಸ್ ಹಾಕಿದಾಗ ಏನು ಇದು ಆಶ್ರಮ ಕೊಡೋಂಗಿಲ್ಲ ಬೇರೆ ಯಾವುದೋ ಇದನ್ನು ಬಿ ಡಿ ಇದ್ರು ಇದ್ರಂತ ಚಾಲೆಂಜ್ ಮಾಡಿ ಕೇಸ್ ಮಾಡಿದ್ರು ಕೇಸ್ ಮಾಡಿದಾಗ ಏನಾಯಿತು ಆ ಕೇಸನ್ನು ನಮ್ಮ ಅಡ್ವೊಕೇಟ್ ಜಿ ಜಿ ಶಾಸ್ತ್ರಿ ನಡೆಸಿದ್ರು ಇಲ್ಲೇ ಕೋರ್ಟಲ್ಲಿ ನಮ್ಮಂತೆ ಆಗಲಿಲ್ಲ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಯಿತು ಸುಪ್ರೀಂ ಕೋರ್ಟಲ್ಲಿಗೆ ಹೋದಾಗ ಇವು ಅಲ್ಲಿ ಒಬ್ಬರು ಯಾರೋ ಒಳ್ಳೆ ಲಾಯರಪ್ಪ ಅವ್ರ ಶಾಸ್ತ್ರೇನೋ ಮುರು ಮುರಾರ್ಜಿನ ಅದೇನೋ ಬರುತ್ತೆ ಒಳ್ಳೆ ಎಮಿನೆಂಟ್ ಲಾಯರ್ಸ್ನ ಇಟ್ಟರು ಇವರು ತಗೊಂಡೆ ಕೇಸಲ್ಲಿ ಕೊಟ್ಟು ಬಂದರು ಹತ್ತು ಸಾವಿರ ಫ್ಲೈಟ್ ಚಾರ್ಜ್ ಅವಾಗ ಎಲ್ಲ ಕಲೆಕ್ಟ್ ಮಾಡಿ ಜಾಸ್ತಿನ ಕಳಿಸಿದ್ದ ಯಾರು ಶಾಸ್ತ್ರಿ ಶಾಸ್ತ್ರಿ ಅವ್ರಿಗೆ ಕೊಡೋದು ಕೇಸು ಅವರು ಅಲ್ಲಿ ಮಾಡಿದ್ಮೇಲೆ ಅಲ್ಲಿಯೂ ಸಹ ನಮಗೆ ಆ ಕೇಸು ಇದಾಗಲಿಲ್ಲ ಫೇಲ ಇದಾಯಿತು ಡೆಮಾಲೇಷನ್ ಆರ್ಟ್ ಬಂದ್ಬಿಡ್ತು ಅವಾಗ ಏನಾಗೋಯಿತು ಡೆಮಾಲೇಷನ್ ಮಾಡೋಕ್ಕೆ ಬಿ ಇದ್ದವರು ಬರಬೇಕು ಕಾಶ್ಮಣೆ ಸರಿ ಆ ದಿನದಲ್ಲಿ ಬಾಬಾ ಅವರು ಆ ಸಮಯದಲ್ಲಿ ಇದೇ ಆಶ್ರಮದಲ್ಲಿ ಇದ್ದರು ನೈಟೆಲ್ಲ ಅಲ್ಲೇ ಇರ್ತಿದ್ದೋ ಇದು ಮಾಡ್ತಿದ್ರು ಒಂದೆರಡು ದಿವಸ ಅಲ್ಲೇ ಬೆಂಗಳೂರು ಆಶ್ರಮದಲ್ಲೇ ಇದ್ದು ಹೊಸ ಬಿಲ್ಡಿಂಗ್ ಕಳೆ ಆಗಿತ್ತಲ್ಲ ಆ ಇದರಲ್ಲೇ ಇತ್ತು ಮಾಮೂಲಿ ಇದರಲ್ಲಿ ಇದ್ದು ಏನಾಯಿತು ಒಂದು ದಿವಸ ಈ ಆರ್ಡ್ರ್ ಎಫೆಕ್ಟ್ ಡೆಮಾಲಿಷನ್ ಮಾಡೋಕ್ಕೋಸ್ಕರ ತಯಾರಾಗಿ ಎದ್ರು ಇವತ್ತು ನೈಟ್ ಬರ್ತಾರೆ ಈ ನಮ್ಗೆ ಆಶ್ರಮ ಇದು ಮಾಡಿಬಿಡ್ತಾರೆ ಅಂದರೆ ಬಾಬಾ ಅವರು ಎಲ್ಲೂ ಹೋಗಲಿಲ್ಲ ಎಲ್ಲಿ ಹೋಗಲಿಲ್ಲ ಅವ್ರ ಮುಂದೆ ನಾವು ಎಲ್ಲರೂ ಅವ್ರು ಕೂತ್ಕೊಂಡು ಈ ದೇಸಾಯಿ ಅಂತ ಜಡ್ಜು ಇವರು ಇನ್ನು ಯಾರು ಹನುಮಂತಪ್ಪನವರು ಯುಗರಾಜು ನಮ್ಮ ನಂಬಿಯಾರ್ ಸಾಹೇಬರು ಎಲ್ಲೆಲ್ಲ ಭಾಳಷ್ಟು ಜನ ಮೂಡ್ಲಿಗೆ ಏನೇ ಭಾಳಷ್ಟು ಜನ ಇದ್ದರು ಸೀತಾರಾಮ್ ಸಾಹೇಬರು ಎಲ್ಲರೂ ಅಲ್ಲಿ ಮಲ್ಕಿದ್ದ ಲೇಡೀಸು ಕೂತು ಎಲ್ಲರೂ ಅಲ್ಲಿ ನಿಂತಿದ್ದ ನೈಟು ಎಲ್ಲ ಅವಾಗೇನು ಪ್ರಸಾದ ಎಲ್ಲರಿಗೂ ಇದು ಮಾಡ್ತಿದ್ದಿಲ್ಲ ಬಾಬಾರಿಗೆ ಎಷ್ಟೇ ಮಾಡಿ ಮಾಡ್ತಿದ್ದ ನಮ್ಮ ಇದ್ದರು ಅವತ್ತು ನೈಟ್ ಬರ್ತಾರೆ ನಮ್ಮನ್ನೇನು ಮಾಡಿದ್ರು ಮಾಡಲಿ ಆವೇಶದಿಂದ ಕೆಲವರೆಲ್ಲ ಇದು ಮಾಡ್ತಾಯಿದ್ರು ಆವೇಶ ಲೇಡೀಸ್ ಕೂದ ಎಲ್ಲರು ಭಾಳಷ್ಟು ಇದ್ದರು ನಾವು ಸತ್ರು ಚಿಂತೆ ಇಲ್ಲ ಇಲ್ಲೇ ಇರ್ತೀವಿ ನಾವು ನಾವು ಏನು ಮಾಡ್ದೆ ಅಂತ ಅಂತ ಒಬ್ಬೊಬ್ಬರು ಒಂದೊಂದು ಥರ ಇದು ಮಾಡಿದ್ರು ಮಾಡಿದಾಗ ನೀನು ಎಂಟೊಂಬತ್ತು ಗಂಟೆ ಮೇಲೆ ಆಯ್ತಾನ ಹತ್ತು ಗಂಟೆ ಸುಮಾರು ಆಯ್ತಾನ ಈ ಇದ್ರಲ್ಲ ದೊಡ್ಡ ಕೂಡ ಒಳ್ಳೆಯ ಚಾಲೆ ಇವರು ಟ್ಯಾಲೆಂಟ್ ಪರ್ಸನ್ಸ್ ಎಲ್ಲ ಅಫೀಸ್ ದೊಡ್ಡ ದೊಡ್ಡ ಇವರು ಅವರು ಅವರು ಹನುಮಂತಪ್ಪನ ಸೆಕ್ರೆಟ್ರಿ ಆಮೇಲೆ ಇನ್ನೊಬ್ರು ಲಾಯರ್ ಜಡ್ಜು ಇನ್ನೊಬ್ರು ನಮ್ಮ ಇವರು ಈ ಜಡ್ಜು ಇದ್ರು ಯಾರು ಮಣಿಪಾಲ್ ದೇಶ ಮಣಿಪಾಲ್ ಆಮೇಲೆ ಇದ್ರು ಇವರು ನಿಮ್ಮ ನಂಬಿಯಾರ್ ಸಾಹೇಬರು ಯಾರು ಚಾರು ಅಂತ ಯಾರೋ ಎಲ್ಲ ಇದ್ದಾರೆ ಏನು ಮಾಡಿದರೆ ಒಂದು ಚಕ್ ಅವರೆಲ್ಲ ಕುತ್ಕೊಂಡು ಒಂದು ಏನು ಮಾಡಬೇಕು ಮುಂದೆ ನಾವು ಅಂತ ಎಲ್ಲ ಮಾಡ್ತಾಯಿದ್ರು ಬಾಬಾಗೆ ಬಾಬಾವರೇನು ತಲೆ ಕೆಡಿಸ್ಕೊಳ್ಳಿಲ್ಲ ಅವಾಗ ಕೇಳಲಿಲ್ಲ ಇಲ್ಲ ನಮಗೆ ಗೊತ್ತಾಯ್ತಾ ನಾವು ನಾವೇ ಎಲ್ಲ ಚಕೋಟಿ ಇಲ್ಲೇ ಮಾಡಿದರು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಇದ್ದರು ಹನುಮಂತಪ್ಪನವರು ಅಂತ ಕರೆದಿದ್ರು ಶ್ರೀನಿವಾಸ ಎಲ್ಲರಿಗೂ ಹೋಗಿ ಸಿ ಎಮ್ ಮನೆಗೆ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು ಸುಮಾರು ಎಷ್ಟು ಒಂಬತ್ತು ಹತ್ತು ಗಂಟೆ ಆಗಿತ್ತೇನಪ್ಪ ಗೊತ್ತಾ ಅವರವರು ವೇಕ್ಗಳಲ್ಲಿ ಏನೇನೋ ನಡ್ಕೊಂಡಾದ್ರು ಇದರಾಗಲಿ ವೈಕುಳಲ್ಲಲ್ಲಿ ಎಲ್ಲ ಹೊಟ್ಟರು ಲೇಡೀಸು ಕೂತಾ ಹೊಟ್ರು ಎಲ್ಲ ಹೊಟ್ರು ಎಲ್ಲ ಹೋಗಿ ಅಲ್ಲಿ ಸಿ ಎಮ್ ಮನೆ ವೆಸ್ಟ್ ಸ್ಟ್ಯಾಂಡ್ ಹೋಟ್ಲ ಹತ್ರ ಇತ್ತು ಆವಾಗ ಅಂತ ಹೋದಾಗ ಎಲ್ಲರೂ ಹಿಂಗೆ ಕೂತ್ಕೊಂಡು ಸಿ ಎಂ ಅಲ್ಲಿ ಕೂತಿದ್ರು ಎಲ್ಲರೂ ಮಾತಾಡೋಕ್ಕಾಗತ್ತಾ ಅವಾಗ ಹನುಮಂತಪ್ಪನವರು ನಿಂತು ಹನುಮಂತಪ್ಪನವರು ಯಾರು ನಿಂತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಥರ ನಾವು ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಹನುಮಂತ ಹನುಮಂತಪ್ಪನವ್ರು ಸೆಕ್ರೆಟ್ರಿ ಹೋಗಿ ಅಷ್ಟು ದೂರದಲ್ಲಿ ಅವ್ರಿಗೆ ಎಲ್ಲ ಮನವರಿಕೆ ಮಾಡಿದರು ಹಾಂ ಈ ಥರ ಸ್ವಾಮಿ ನಮಗೆ ಡಿಮಾಲೇಷನ್ ಆರ್ಡರ್ ಬಂದುಬಿಟ್ಟಿದೆ ಹಾಂ ಸದಾನಂದ ಮಹಾರಾಜ ಈ ಈ ಥರ ಡಮಾಲೇಷನ್ ಬಂದುಬಿಟ್ಟಿದೆ ಇದು ತಾವು ಇದು ಮಾಡಬೇಕು ದಯವಂತ ಸಂಭೂತರು ನಮಗೆ ಆಶ್ರಮ ಉಳಿಸ್ಕೊಡ್ಬೇಕು ಇದು ಮಾಡಬೇಕು ಅಂತ ನಾವು ಇದು ಮಾಡಿ ನೀವು ತರ್ಜು ಮಾಡ್ಕೊಳ್ಳಿ ಅದಾಯ್ತಾ ಅಂತ ಕೇಳಿಕೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಹಿಂಗೆ ಕೋರ್ಟಲ್ಲಿ ಕೇಸಾಗೈತೆ ಹಿಂಗ್ದಾಗೈತೆ ಸುಪ್ರೀಂ ಕೋರ್ಟಲ್ಲಿ ಫೇಲ್ ಆಯಿತು ಎಲ್ಲ ಆಯಿತು ಇವತ್ತು ನೈಟು ಬಂದು ಅವರು ನಮ್ಮನ್ನು ದಮನಿಸ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡಿದ್ರು ಅವರು ಒಂದು ಮಾತು ಒಂದು ಕೇಳಿದ್ರು ಇದೀಸ್ ಇಂಪಾರ್ಟೆಂಟ್ ನಾನು ಕೇಳಿಸ್ಕೊಂಡೆ ನಾನು ಹೇಳಿದೆ ಆ ಬಂಗಾರಪ್ಪನವರು ಏನು ಮಾಡಿದರು ಈ ಸ್ವಾಮಿಗಳು ಅಂದರೆ ಬೇಕ ಭಾಳಷ್ಟು ಜನ ಸ್ವಾಮಿಗಳಿದ್ದಾರೆ ಬಿಜಾಪುರ ಕಡೆಯವರು ಇದ್ದಾರೆ ಇಲ್ಲಿದ್ರೆ ಇದ್ದರೆ ಎಲ್ಲಾದರೆ ಸ್ವಾಮಿಗಳಂದರೆ ಈ ಥರ ಇದಾಕಿದ್ರ ಹಾಕ್ತಿದ್ರ ಹಾಕ್ಯವ್ರ ಅಂತ ಏನು ಪೇಟ ಆಮೇಲೆ ಜಿಬ್ಬ ಕಚ್ಚ ಆಮೇಲೆ ಉಂಗುರ ಏನಾಯಿಲ್ಲ ಹಾಕ ಆ ಸ್ವಾಮಿ ಆ ಅವರ ಅಂದ್ರೆ ಅವ್ರ ಸ್ವಾಮಿ ಅವರೇ ಅದೇ ಸ್ವಾಮಿ ಅದೇ ಮ ಸ್ವಾಮಿಯವರೇ ಈ ಆಶ್ರಮದಲ್ಲಿ ಇದ್ದಾರೆ ಇದು ಆಶ್ರಮ ಬಂದಿರೋದು ಡೆಮಲಿಷನ್ ಮಾಡೋಕೆ ಬಂದು ಅದೇ ಅಂತ ಆಶ್ರಮನ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು ಏನು ಬ್ಯಾಕ್ ಗ್ರೌಂಡ್ ಹೇಳ್ತೀನಿ ಕೇಳ್ರಿ ಅವ್ರು ಯಾಕೆ ಅದ್ರನ್ನೆಲ್ಲ ಕೇಳಿದ್ರೆ ಹಿಂದೆ ನಾವು ಇದರಲ್ಲಿ ಭಜನೆ ಕೂತ್ಕೊಂಡು ಮಾಡ್ತಿದ್ವಲ್ಲ ಹಳೆ ಇದರಲ್ಲಿ ಅವಾಗ ದೊಡ್ಡ ಬಿಲ್ಡಿಂಗ್ ಯಾವುದೂ ಇರಲಿಲ್ಲ ಅವಾಗ ಒಂದು ಸಾರಿ ಬಂದಿದ್ದರು ಅವ್ರು ಸೋತಿದ್ರು ಅವರು ಬಂಗಾರಪ್ಪನವರು ನಮ್ಮ ಜೊತೆಯಲ್ಲಿ ಭಜನೆಯಲ್ಲಿ ಕೂತ್ಕೊಂಡು ಅವ್ರು ಏನು ಮಾಡಿದ್ರು ಒಂದು ದಿವಸ ಬಂದು ಯಾರೋ ಕರ್ಕೊಂಡು ಬಂದಿದ್ರು ಅವರು ಸಹ ಬಂದು ನಮ್ಮಂತೆ ಭಜನೆ ಮಾಡಿ ಅವರ ಹಾಗೆ ಆಶೀರ್ವಾದ ಮಾಡಿದ್ರು ಮಾಡಿದರು ಏನಾಯಿತು ಅದು ಅವರು ನಮಗೆ ಈ ಪ್ರಶ್ನೆ ಕೇಳಿದ್ರು ಇದೇ ಬಾಬವ್ರು ಅಂತ ಕನ್ಫರ್ಮ್ ಮಾಡ್ಕೊಂಡ್ರು ಕನ್ಫರ್ಮ್ ಮೇಲೆ ಒಂದೇ ಒಂದು ಮಾತು ಹೇಳಿದರು ನೀವೆಲ್ಲ ಹೋಗಿ ನಾ ಏನು ಆಗ ಆಗ ಏನು ಆಗೋದಿಲ್ಲ ನೀವು ಹೋಗಿ ಅಂದರು ಅಷ್ಟೇ ನಾವೆಲ್ಲರೂ ಆಶ್ರಮಕ್ಕೆ ವಾಪಸ್ ಬಂದ ವಾಪಸ್ ಬಂದ ಮೇಲೆ ಯಾರು ನಿದ್ದೆ ಮಾಡಲಿ ಎಲ್ಲರೂ ಅಲ್ಲೇ ಮಲ್ಕೊಂಡ್ವಿ ಬಾಬಾವ್ರು ಬಾಬಾರು ಹಿಂಗೆ ಕೂತಿದ್ದರು ಸುಮ್ಮನೆ ನಾನೊಂದು ಮರದಲ್ಲಿ ಮರದ ಕೆಳಗಡೆ ಇರ್ತೀನಿ ನನಗೇನು ಹಾಂ ನಾವು ಅವ ತಲೆ ಕೆಡಿಸ್ಕೊಳ್ಳಿಲ್ಲ ನನಗೇನು ಅನ್ನಿಸ್ತು ಇನ್ನಾರ ಬಾಬಾ 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 ಅವರು ಆಗಿದ್ದಿದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಅಲ್ಲಿ ಕೂಡ್ತಿದ್ದಿಲ್ಲ ಅವರು ಎತ್ತ ಭಾಗ ಬಾಗ್ಲಲ್ಲಿ ಭಾಗಗಳಲ್ಲಿ ಓ ಹೋಗ್ಬಿಡ್ತಿದ್ರು ನಮ್ಮ ಮರ್ತ್ಕೊಂಡು ಇವರು ಗಟ್ಟಿಯಾಗಿ ಕೂತಿದಾರಲ್ಲ ಅಂತ ನನ್ನ ಮನ್ ನನ್ನ ವೈಯಕ್ತಿಕವಾದ ಹೇಳ್ತಾರೆ ಹ್ಞೂ ಬೆಳಗಾಯಿತು ಯಾರೂ ಬರಲಿಲ್ಲ ನಮೇಲೆ ಆಗಲಿಲ್ಲ ಏನಿಲ್ಲ ಮಾಮೂಲಿ ಎಲ್ಲ ಖುಷಿಯಾಗಿ ನಾವು ಇದು ಮಾಡ್ದೆ ಸರಿ ಬಾಬಾ ಅವ್ರನ್ನ ಮಾಮೂಲಿ ಅಂತ ಎಲ್ಲ ಇದ್ದರು ಅದೇನಾಯಿತು ಸರಿ ಅಷ್ಟಕ್ಕೆ ನಿಲ್ಲ ಈ ನಮ್ಮ ಸೆಕ್ರೆಟಿ ವಿಧಾನಸಭ ಸೆಕ್ರೆಟ್ರಿಗಳು ಅವರು ಇವರೆಲ್ಲ ಭಕ್ತರು ಇದ್ರಲ್ಲ ದೊಡ್ಡ ದೊಡ್ಡ ಭಕ್ತರುಗಳು ಇವರೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮೀಟಿಂಗ್ ಅಂದರೆ ಇದು ಮಾಡಿದ್ರು ಏನು ಮಾಡೋಕೆ ಮುಂದೆ ನೆಕ್ಸ್ಟ್ ಸ್ಟೇಜ್ ಅಂತಂದರೆ ಇದಕ್ಕೆ ಹಿಂಗೆ ಮಾಡಿದ್ರಾಗಲ್ಲ ನಾವು ವಿಧಾನಸೌಧದಲ್ಲಿ ಒಂದು ಏನಂತಾರೆ ಆರ್ಡಿನೆನ್ಸ್ ತರಿಸ್ಬೇಕು ಆವಾಗ ಅವರು ಪುರಸ್ಕರಿಸಿ ನಮಗೆ ಏನು ಮಾಡಿದ್ರು ಅದನ್ನು ಆರ್ಡಿನೆನ್ಸನ್ನು ಪಾಸ್ ಮಾಡಿಸಿದರು ಆರ್ಡಿನೆನ್ಸ್ ಏನು ಆರ್ಡಿನೆನ್ಸ್ ಏನು ಆರ್ಡಿನೆನ್ಸ್ ಅಂದರೆ ಈ ಒಂದು ಆಶ್ರಮ ಆಗಲಿ ಅಥವಾ ಇದಕ್ಕಾಗಲಿ ಕೊಡೋ ರೂಲ್ಸ್ ಇರಲಿಲ್ಲವಲ್ಲ ಅದನ್ನು ಹಿಂಗಳೂ ಮಾಡಿದ್ರು ಕೊಡ್ಬೋದು ಇದಕ್ಕೂ ಮತ್ತೆ ವಿತ್ ಎಫೆಕ್ಟ್ ಫ್ರಮ್ ಏನಂತೀರಿ ಹಿಂದಿನ ಕೋರ್ಟ್ ಕೇಸು ಇದ್ದು ಇನ್ಕ್ಲೂಡಿಂಗ್ ಕೋರ್ಟ್ ಕೇಸು ಇದ್ದವನು ಸಹ ಹಿಂದೆ ಇಲ್ದಿ ಸಹ ಸಹ ಕೇಸ್ಗಳಿದ್ರು ಸಹ ಅವು ಸಹ ಒಳಗೆ ಒಳಪಡುತ್ತೆ ಈ ಆರ್ಡಿನೆನ್ಸ್ಗೆ ಅಂತ ಆರ್ಡಿನೆನ್ಸ್ ಮಾಡಿದರು ಆರ್ಡ್ ಅದರಿಂದ ಕೆಲವು ಮಠಾಧೀಶಗಳು ಎಷ್ಟೋ ಜನ ಯಾರಿಗೂ ಗೊತ್ತಿರಲಿಲ್ಲ ಈ ಆರ್ಡಿನೆನ್ಸ್ ಬಂದ ಮೇಲೆ ನೋಡಿಕೊಂಡು ಅವರೆಲ್ಲ ಅವರವರೆಲ್ಲ ಎಲ್ಲ ಉಳಿದ್ದು ಸುಮಾರು ನೂರು ಇನ್ನೂರು ಮುನ್ನೂರು ಎಷ್ಟೋ ಇಡೀ ಸ್ಟೇಟಲ್ಲಿ ಆವಾಗ ನಮ್ಮ ನಮಗೆ ಯಾರು ತೊಂದರೆ ಕೊಡೋದಕ್ಕೆ ಕಷ್ಟ ಆಯಿತು ಯಾರಿಗೆ ಈ ಈ ಚಕ್ರವರ್ತಿ ಚಂದ್ರವರ್ತಿ ಒಟ್ಟು ಇವರು ಮಾಡ್ತಿದ್ರಲ್ಲ ಮತ್ತು ಅವರೇನು ಮತ್ತೊಂದು ಪ್ಲ್ಯಾನ್ ಮಾಡಿದರು ಅವರೇನು ಪ್ಲ್ಯಾನ್ ಮಾಡಿದರು ಮತ್ತು ಅದ್ರ ಮೇಲೆ ಚ ಕೋರ್ಟಿಗೆ ಇದಕ್ಕೆ ಹೋದರು ಚಾಲೆಂಜ್ ಮಾಡಿದರು ಕೋರ್ಟಲ್ಲಿ ಆರ್ಡಿನೆನ್ಸ್ಗೆ ಗೆಜ್ ಗೆಜೆಟ್ ಆಯಿತು ಗೆಜೆಟ್ ಆದ ನೋಟಿಫಿಕೇಶನ್ ಆದಮೇಲೆ ಚಾಲೆಂಜ್ ಮಾಡಿದರು ಚಾಲೆಂಜ್ ಮಾಡಿದಾಗ ಕೋರ್ಟಲ್ಲಿ ಅವ್ರದ್ದು ಫೇಲ್ ಆಯಿತು ಹೈ ಕೋರ್ಟ್ಗೆ ಹೋದ್ರು ಫೇಲ್ ಆಯಿತು ಎಲ್ಲ ಆಯಿತು ಫೇಲ್ ಆಯಿತು ನಂತರ ಸುಮ್ಮನೆ ಇದು ಮಾಡಿದ್ರು ಗೊತ್ತಾಯ್ತಾರೆ ಹೀಗಾಗಿ ನಮ್ಮ ಡೆಮಾಲಿಷನ್ ಆಗೋದು ಉಳಿತು ಇದೆಲ್ಲ ಆಗಿರೋದು ನಮ್ಮ ಒಂದು ಇದರಿಂದಲ್ಲ ಬಾಬವ್ರು ಹಿಂದೆಗಡೆ ಇದ್ದಾರೆ ನಮ್ಮ ಹಿಂದೆ ನಮ್ಮ ಕಡೆ ಸುಮ್ಮನೆ ಕೋಡ್ಸಿದ್ರು ಅವರ ಒಂದು ಆಶೀರ್ವಾದದಿಂದನೇ ಇದೆಲ್ಲ ನಡೆದಿರೋದು ಇಲ್ಲ ಅಂತಂದರೆ ಯಾವ ಕೂಡ ಸಾಧ್ಯ ಆಗ್ತಿದ್ದಿಲ್ಲ ಅಂದರೆ ಸಿ ಎಮನ್ನೂ ಒಪ್ಕೊತಿದ್ದಿಲ್ಲ ಅವರು ಒಂದು ನೇಮ್ ಬಾಬಾರ ಹತ್ರ ಬಂದು ಆಶೀರ್ವಾದ ತಗೊಂಡು ಹೋಗಿದ್ದಕ್ಕೆ ಅವ್ರಿಗೆ ಮನಸ್ಸು ಬಂದು ಇದಾಯಿತು ಇದು ಬಾಬಾನ ದೊಡ್ಡ ಪವಾಡ ಯಾವುದು ಈ ನಮ್ಮ ಆಶ್ರಮ ಹೇಗೆ ಉಳಿತು ಅನ್ನೋದಕ್ಕೆ ಇದನ್ನ ಆಮೇಲೆ ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತಾಯಿತ್ತು ಮಾಮೂಲಿಯಾಗಿ ಇದು ಸ್ಟಾರ್ಟ್ ಆಯಿತು ಯಾವುದು ಜ ಅಲ್ಲ ಅನ್ನದಾನ ಆಗಿದ್ದು ಈ ಅಂಥದ್ದು ಅಲ್ಲ ಬಾ ವರ್ಷ ವರ್ಷ ಇದು ಮಾಡ್ತೀವಲ್ಲ ಗುರುಪೂರ್ಣಿಮೆ ಸ್ಟಾ ಎಲ್ಲ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಾಗ ಮಾಮೂಲಿಯಾಗಿ ಗುರುಪೂರ್ಣಿಮೆ ನಡೀತಾಯಿತ್ತು ಆವಾಗ ಎಸ್ ಎಂಥದ್ದು ಇವರು ಒಬ್ಬರು ಮಂತ್ರಿ ಇದ್ದರು ರಮೇಶು ಅವರು ಸಹ ಅಲ್ಲಿ ಬಂದು ಮೂರು ನಾಲ್ಕು ವರ್ಷ ಅವರು ನಡೆಸಿ ಇದಕ್ಕೆಲ್ಲ ಇದು ಮಾಡಿದರು ಮಾಡ ಮೇಲೆ ಬೇಗ ಮಾಡಷ್ಟು ಜನ ಭಕ್ತರುಗಳು ಆವಾಗ ತುಂಬ ಆದರು ಕಡಿಮೆ ಇದ್ದರೆ ತುಂಬ ಭಕ್ತರಾದರು ಬಂದು ಸಾಲು ಸಾಲು ನಿಲ್ಲೋರು ನೈಟ್ 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 ಫುಲ್ಲು ಅವರು ಅಲ್ಲಿ ಅಲ್ಲೇ ಉಳ್ಕೊತಿದ್ದರು ಜನಗಳು ಆವಾಗ ತುಂಬ ಜನ ಭಕ್ತರಾಗ್ಬಿಟ್ಟು ಇದಾದರು ಅವರು ಒಂದು ಹತ್ತು ಹದಿನೈದು ದಿವಸ ಇದ್ದು ಮತ್ತೆ ಹೋಗೋರು ಹೋಗ್ತಿದ್ರು ಹೋಗ್ತಾ ಹೋಗ್ತಾಯಿದ್ರು ಹೀಗೆ ಅದು ಬೆಳ್ಕೊಂಡು ಬಂತು ಅಂದರೆ ಬಾಬಾರ ಆಶೀರ್ವಾದದಿಂದನೇ ನಮ್ಮ ಆಶ್ರಮ ಉಳಿದಿರೋದು ಅಲ್ಲದೆ ಇದ್ರೆ ಅವ್ರು ಎದ್ದು ಓಡೋಗ್ಬಿಡ್ತಿದ್ರು ಅದು ಮಾತ್ರ ನಂಗೆ ಗ್ಯಾರಂಟಿ ಇನ್ಯಾರ ಸ್ವಾಮೀಜಿ ಆಗಿದ್ದರೆ ಅಲ್ಲಿ ಕೂಡ್ತಿರಲಿಲ್ಲ ಅವ್ರಿಗೊಂದು ಚಿಂತೆನೇ ಇಲ್ಲ ನಾನೇ ನಮ್ಮ ಮರದಲ್ಲಿರ್ತೀನಿ ಮರದಡೆಯ ಕೂತ್ಕೊಡ್ತೀನಿ ಅಂತ ಅಂತ ಈ ಥರ ಮಾತಾಡೋ ಹೇಳ್ತಿದ್ರು ಜೈ ಸದಾನಂದ ಇಫ್ ಯು ಹ್ಯಾವ್ ನಾಟ್ ಎಟ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕೈಂಡ್ಲಿ ಡೂ ಇಟ್ ಆ್ಯಟ್ ದಿ ಅರ್ಲಿಯಸ್ಟ್